ಇವಾಗ ನಿಮಗೆ ಚಾತುರ್ಮಾಸದಲ್ಲಿ ಮಾಡುವ ಸಾರಿನ ವ್ರತ ಇರೋರಿಗೆ ಮಾಡುವ ಸಾರು. ಈ ತಿಂಗಳು ಬಂದು ಬೆಳೆ ಇಲ್ಲ, ಫಸ್ಟ್ ತಿಂಗಳು ತರಕಾರಿ ಇಲ್ಲ. ತರಕಾರಿ ಸೇರಿಸ್ಲಂಗೆ ಬೇಳೆ ಸೇರಿಸ್ಬೋದಾದ್ರೆ, ನಾನು ಇಲ್ಲಿ 1.5 ಕಪ್ಪು ನೀರು ತೊಗೊಂಡಿದ್ದೇನೆ. ಅದಕ್ಕೆ ಬದಲಾಗಿ ನೀವು ತೊಗರಿ ಬೆಳೆಯೋದು ನೀರು ತಗೋಬೋದು. ಇವಾಗೆ 1.5 ಕಪ್ಸು ಬಂದು ನೀರು ನನ್ನ ಕನ್ನಡ ಅಷ್ಟು ಪ್ಯೂರ್ ಇಲ್ಲ, ಚಮಚಿ ಇದು 1.5 ಕಪ್ಪು ನೀರು ತೊಗೊಂಡ್ಬಿಟ್ಟಿದ್ದೇನೆ. ಇದರಲ್ಲಿ ಬಂದು ಇದು ಆಮ್ಚೂರು, 1 ಟೀಸ್ಪೂನು ಆಮ್ಚೂರು ಹಾಕಿದ್ದೇನೆ. ಆಮೇಲೆ ಇದು ಮೆಣಸು ಪುಡಿ ಇದು ಬಂದು 1.5 ಟೀಸ್ಪೂನ್ ಹಾಕಿದ್ದೇನೆ. ನಿಮಗೆ ಖಾರ ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೊಳ್ರಿ. ನಾನು ಬಂದು ನನಗೆ ಸ್ವಲ್ಪ ಒಂಚೂರು ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸ್ಬಿದೆ, ಅದಕ್ಕೆ 1.5 ಹಾಕ್ಬಿಟ್ಟಿದ್ದೇನೆ. ಬೇಕಾದರೆ ಇನ್ನೊಂದು ಸ್ವಲ್ಪ ನೀರು ಬೇಕಾದ್ರೂ ಹಾಕ್ಬೋದು. ಬೇಳೆ ಯೂಸ್ ಮಾಡ್ಬೋದಾದರೆ ಬೇಳೆ ನೀರು ಆ ಇದರಲ್ಲಿ ಹಾಕ್ಬೋದು. ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟಿದ್ದೇನೆ. ಆಮೇಲೆ ಬೆಲ್ಲ 1 ಚಿಕ್ಕ ಪೀಸು, ಸ್ವಲ್ಪ ಮೆಣಸು ಖಾರ ಬಂದು ಒಂಥರ ಅನಿಸತ್ತೆ, ಅದಕ್ಕೆ ಇಷ್ಟು ಬೆಲ್ಲ ಹಾಕ್ಬೋದು. ಬೆಲ್ಲ ಹಾಕ್ಬಿಟ್ಟು ಇದನ್ನು ಬಂದು ಚೆನ್ನಾಗಿ ಕುದಿಸ್ಬೇಕು. ನಾನು ತೋರಿಸ್ತೇನೆ ನಿಮಗೆ. ಇವಾಗ ನಾನು ಇದು ಕುದಿಯೋಕೆ ಇಟ್ಬಿಟ್ಟಿದ್ದೇನೆ. ಇದು ಚೆನ್ನಾಗಿರುತ್ತೆ, ಬಾಯಿಗೆ ಚೆನ್ನಾಗಿರುತ್ತೆ, ನಾವು ಬೇರೆ ಏನು ತಿನ್ನೋಕ್ಕಾಗಲ್ಲವಾ, ಅದಕ್ಕೆ ಇದು ಒಂಥರ ಅನ್ನನ ಜೊತೆ ಉಪ್ಪು ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ನಾನು ಬಂದು ಇದು ಇಟ್ಟಿದ್ದೇನೆ, ಕಡಾಯಿ ಇಟ್ಟಿದ್ದೇನೆ. ನಿಮಗೆ ಒಗ್ಗರಣೆ ಹಾಕೋದು ತೋರಿಸ್ತೇನೆ. ಇವಾಗ ಇಲ್ಲಿ ತುಪ್ಪ ಹಾಕ್ತಾ ಇದ್ದೇನೆ, 1 ಸ್ಪೂನ್ ತುಪ್ಪ ತಗೊಳ್ರಿ. ಯಾಕೆಂದರೆ ಅದು ಸಾರಿಗೆ ಒಂಚೂರು ವಾಸನೆ ಇದ್ದರೆ ಚೆನ್ನಾಗಿರುತ್ತೆ. ಇದು ಒಂಚೂರು ಜೀರಿಗೆ ಹಾಕಿದ್ದೇನೆ. ಅದು ಚಟ್ಪಟ ಆದ ತಕ್ಷಣ ಆ ಸಾರು ಚೆನ್ನಾಗಿ ಕುದಿತಾ ಇದಲ್ವಾ, ಆ ಸಾರಲ್ಲಿ ಹಾಕಿ ಹಾಕೋದು ಅಷ್ಟೆ. ಆಗಿದೆ. ಇವಾಗ ಈ ಸಾರಲ್ಲಿ ಹಾಕಬೇಕಾದ್ರೆ ನೀವು ಮಾಡಿ ನೋಡ್ರಿ, ನಿಮಗೂ ಚೆನ್ನಾಗಿರುತ್ತೆ, ಬಾಯಿಗೆ ಚೆನ್ನಾಗಿರುತ್ತೆ. ಇವಾಗ ಈ ತಿಂಗಳು ನಮಗೆ ಬೇಳೆ ಇಲ್ಲಲ್ವಾ, ಅದಕ್ಕೆ ಇದು ಬೊರಿ, ಇದು ತಿಳಿ ಸಾರು. ಬೇಳೆ ಇರೋರು ಬೇಳೆ ಹಾಕ್ಕೊಂಡು ಇದೇ ಥರ ಸಾರು ಮಾಡ್ಕೊಳ್ರಿ, ಚೆನ್ನಾಗಿರುತ್ತೆ. ಇದನ್ನೊಂದು ಎಂಜಾಯ್ ಮಾಡಿರಿ. ಓಕೆ ಫ್ರಮ್ ಕೇಶುಭ ಮೊಬೈಲ್.